ಏಷ್ಯನ್ ಫಿಷರೀಸ್ ಸೊಸೈಟಿ ಇಂಡಿಯನ್ ಬ್ರಾಂಚ್ ವತಿಯಿಂದ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಡಲ ಮೀನುಗಾರಿಕೆ ಸುಧಾರಣಾ ಯೋಜನೆಗೆ ಚಾಲನೆ ನೀಡಲಾಯಿತು. ಅಪರ ಜಿಲ್ಲಾಧಿಕಾರಿ ರೂಪಾ ಅವರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಮೀನುಗಾರಿಕೆಗೆ ಬೇಕಾದ ಅಗತ್ಯ ಪೂರೈಕೆಗಳನ್ನು ಜಿಲ್ಲಾಡಳಿತ ಮೀನುಗಾರಿಕಾ ಇಲಾಖೆಯ ಮೂಲಕ ಮಾಡಿಸುತ್ತಿದೆ. ಆದರೆ ಏಷ್ಯನ್ ಫಿಷರೀಸ್ ಸೊಸೈಟಿ ಸಂಸ್ಥೆಯು ಇದರೊಂದಿಗೆ ಮೀನುಗಾರಿಕಾ ಮುಖಂಡರನ್ನ ಜೊತೆ ಸೇರಿಸಿ ಅಗತ್ಯ ಮಾಹಿತಿ ನೀಡುವ ಮೂಲಕ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವು ಮಹತ್ವದ್ದು ಅಂತ ಹೇಳಿದರು. ಇದೇ ವೇಳೆ ಗಣ್ಯರ ಸಮ್ಮುಖದಲ್ಲಿ ಮೀನುಗಾರಿಕಾ ಸುಧಾರಣೆ ಯೋಜನೆಯ ಮಾಹಿತಿ ಕೈಪಿಡಿ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯ ಡೀನ್ ಡಾ ಎ ಸೆಂಥಿಲ್, ಮೀನುಗಾರಿಕೆ ಇಲಾಖೆ ನಿರ್ದೇಶಕ ರಾಮಕೃಷ್ಣ ಮೊದಲಾದವರು ಹಾಜರಿದ್ದರು. ಅನೇಕ ಪ್ರಾಗ್ರಹಿತರು ಈ ಒಂದು ಮೀನುಗಾರಿಕೆಗೆ ಸಂಬಂಧಿಸಿದ ಹಾಗೆ ಈ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುವ ಎಲ್ಲರನ್ನ ಈ ಒಂದು ವೇದಿಕೆಯಲ್ಲಿ ಕರೆತಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದೇ ಬಹಳ ವೈಶಿಷ್ಟ್ಯವಾಗಿದೆ. ಅದಕ್ಕಿಂತ ನನಗೆ ಮೀನುಗಾರರು ಬಂದಿದ್ದಾರೆ, ಮೀನುಗಾರರ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮ. Now oceans, once we thought, is a vast, resilient area which can absorb all kind of waste, human pressures, fishing, etc. because of the huge nature, huge area that it covers. But it is so much vulnerable as well.